ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹಾಯುತ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಾಗವಾಡ ಮತಕ್ಷೇತ್ರದ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲರು ಮೊಳೆ ಗ್ರಾಮಕ್ಕೆ ಆಗಮಿಸಿ ಇಲ್ಲಿನ ಸಾರ್ವಜನಿಕರ ಹಾಗೂ ಮುಖಂಡರ ಜೊತೆ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಿದರು. ಮೊಳೆ ಗ್ರಾಮದಲ್ಲಿ ಹಲವು ವರ್ಷಗಳ ಹಿಂದೆ ಮುಸ್ಲಿಂ ಸಮುದಾಯದ ಸ್ಮಶಾನ ಭೂಮಿಯ ಕಾಂಪೌಂಡ್ ಕಾಮಗಾರಿ ಅರ್ಧಕ್ಕೆ ನಿಂತಿರುವ ಬಗ್ಗೆ ಇಲ್ಲಿ ಸಮುದಾಯದ ಮುಖಂಡರು ಅದರ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ದರಿಂದ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಅವರು, ಈ ಕುರಿತು ಶೀಘ್ರವಾಗಿ ನಮ್ಮ ತಂದೆ ಸಚಿವ ಶ್ರೀಮಂತ್ ಪಾಟೀಲ್ ಅವರ ಗಮನಕ್ಕೆ ತಂದು ಅರ್ಧಕ್ಕೆ ನಿಂತ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ವಿವಿಧ ವಾರ್ಡ್ಗಳ ನೂತನ ಸದಸ್ಯರ ಜೊತೆ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಅಭಿವೃದ್ಧಿ ಕಾರ್ಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮದ ಅಭಿವೃದ್ಧಿ ಎಲ್ಲಾ ರೀತಿಯ ಸಹಕಾರ ತಮ್ಮ ತಂದೆ ಹಾಗೂ ನನ್ನ ಕಡೆಯಿಂದ ನೀಡಲಾಗುವುದು. ಎಲ್ಲಾ ಸದಸ್ಯರು ಒಗ್ಗೂಡಿ ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಎಂದು ಹೇಳಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೂತಾಳಿ ತರತರೆ, ನಬಿಸಾಬ್ ನದಾಪ್, ಮೆಹಬೂಬ್ ಐನಾಪುರೆ, ರಾಜು ನದಾಪ್, ಪಿಂಟು ಮಂಜೆ, ಸಂದೀಪ್ ನಲವಡೆ, ದುಂಡಪ್ಪ ತುಕ್ಷಟ್ಟಿ, ಬಸವರಾಜ್ ಮುದ್ವಿ, ಪರಶುರಾಮ್ ಕಾಂಬ್ಳೆ, ಬಾಳಪ್ಪ ನರಟ್ಟಿ, ಮುಬಾರಕ್ ತಾಂಬೋಳಿ, ಅನೇಕ ಮುಖಂಡರು ಗ್ರಾಮಸ್ಥರು ಇದ್ದರು. ಪರಶುರಾಮ್ ಕಾಂಬ್ಳೆ, ಮಾಹಿತಿ ನ್ಯೂಸ್, ಕಾಗವಾಡ.